ಸ್ಥಿತಿಗ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪರ ನಟ ದರ್ಶನ್ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರಚಾರ ನಡೆಸ್ತಾ ಇರುವಂತಹ ದರ್ಶನ್, ಸಿಎಂ ಸಿದ್ದರಾಮಯ್ಯ ಪರ ನಟ ದರ್ಶನ್ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ ದರ್ಶನ್. ಮೈಸೂರು ಜಿಲ್ಲೆ ನಾಗನಹಳ್ಳಿಯಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ ದರ್ಶನ್. ದರ್ಶನ್ಗೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ, ಹಾಗೇನೆ ಮತ ಯಾಚಿಸ್ತಾ ಇದ್ದಾರೆ ದರ್ಶನ್. ಹಾಗೇನೆ ಅಭಿಮಾನಿಗಳಿಂದ ಕೂಡ ಜೈಕಾರ ಲಭ್ಯವಾಗ್ತಾ ಇದೆ ದರ್ಶನ್ಗೆ. ಮತ್ತೊಂದೆಡೆ ದರ್ಶನ್ ಪ್ರಚಾರಕ್ಕೆ ಜೆಡಿಎಸ್ ಕಾರ್ಯಕರ್ತರ ವಿರೋಧ ಕೂಡ ವ್ಯಕ್ತವಾಗಿತ್ತು, ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಜೈಕಾರದ ನಡುವೆ ಪ್ರಚಾರ ನಡೆಸ್ತಾ ಇದ್ದಾರೆ ದರ್ಶನ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಎಸ್ ರವಿ, ದರ್ಶನ್ ಕಾಂಗ್ರೆಸ್ ಪರ ಪ್ರಚಾರ ಮಾಡಬಾರದು ಅಂತ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರು, ಆದರೂ ಕೂಡ ಇದೀಗ ದರ್ಶನ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಪ್ರಚಾರ ಕಾರ್ಯ ಆರಂಭಗೊಂಡಿದೆ, ಹೇಗೆ ನಡೀತಾ ಇದೆ? ಅಪರ್ಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಇವತ್ತು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವತ್ತು ಅಖಾಡಕ್ಕೆ ಇದ್ದಿರೋದು ಈಗಾಗಲೇ ಈ ಒಂದು ಭಾಗದಲ್ಲಿ ಚಾಮುಂಡೇಶ್ವರಿ ಹಲವು ನಟರು ಬಾಲಿವುಡ್ ನಟರು ಕೂಡ ಪ್ರಚಾರದಲ್ಲಿ ತೊಡಗಿದ್ರು. ಇವಾಗ ಅಖಾಡಕ್ಕೆ ನಟ ದರ್ಶನ್ ಅವರು ಇಳಿದಿದ್ದಾರೆ. ಇವತ್ತು ಮೈಸೂರಿನ 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಟ ದರ್ಶನ್ ಅವರು ಪ್ರಚಾರ ಕಾರ್ಯ ನಡೆಸಿದ್ದಾರೆ. ಮೊದಲಿಗೆ ನಾಗನಹಳ್ಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ದರ್ಶನ್ ಅವರು ಆಗಮಿಸ್ತಾರೆ ಎಂಬ ವಿಷಯ ತಿಳಿದಂತೆ ಜೆಡಿಎಸ್ ನ ಒಂದಷ್ಟು ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಒಂದು ಗ್ರಾಮಕ್ಕೆ ಬರಬಾರದು ಅಂತ ಹೇಳಿ ಬಿಗಿಪಟ್ಟಣ ಹಿಡಿಯುವಂತ ಕೆಲಸ ಮಾಡಲಾಗಿದೆ. ಆದ್ರೂ ಕೂಡ ಕಾಂಗ್ರೆಸ್ ನ ಹಲವು ಮುಖಂಡರುಗಳು ನೀವು ಈ ಒಂದು ಗ್ರಾಮದಲ್ಲಿ ರೋಡ್ ಶೋ ನಡೆಸಲೇಬೇಕು ಅಂತ ಹೇಳಿ ದರ್ಶನ್ ಅವರಿಗೆ ಮನವೊಲಿಸುವಂತ ಕೆಲಸ ಮಾಡಿದ್ರು. ಹಿನ್ನೆಲೆಯಲ್ಲಿ ಇವಾಗ ನಾಗನಹಳ್ಳಿ ಗ್ರಾಮಕ್ಕೆ ದರ್ಶನ್ ಅವರು ಆಗಮಿಸಿದ್ದಾರೆ. ದರ್ಶನ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಪರ ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ. ಇಡೀ ಗ್ರಾಮಾದ್ಯಂತ ರೋಡ್ ಶೋ ಅನ್ನು ಮಾಡಿದ್ದಾರೆ. ಇನ್ನು ಗ್ರಾಮದ ಜನರತ್ರ ಕೈ ಬೀಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತವನ್ನು ಹಾಕ್ಬೇಕು ಅಂತ ಹೇಳಿ ಅವರು ಮನವಿಯನ್ನು ಮಾಡ್ಕೊಳ್ತಾರೆ. ಅಪರ್ಣ, ಸೊ ಇನ್ನು ಎಷ್ಟು ಹೊತ್ತು ಈ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾರೆ ದರ್ಶನ್? ಹಾಗೇನೆ ಸುದೀಪ್ ಏನಾದ್ರೂ ಇವತ್ತು ಬರ್ತಾರಾ, ಹೇಗೆ ಅದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ? ಅಪರ್ಣ, 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈಗ ದರ್ಶನ್ ಅವರು ಪ್ರಚಾರವನ್ನು ನಡೆಸೋದು. ಈಗ ಮೊದಲಿಗೆ ನಾಗನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ರೆ ಇಲ್ಲಿಂದ ನೇರವಾಗಿ ಅವರು ರಾಮನಹಳ್ಳಿಗೆ ಆಗಮಿಸ್ತಾರೆ. ನಂತರ ಅವರು ನಾಗನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ತೆರಳಿ ಅಲ್ಲಿ ಸಿಎಂ ಪರ ಪ್ರಚಾರ ನಡೆಸ್ತಾರೆ. ಸುಮಾರು ಅರ್ಧ ತಾಸಿಗೂ ಹೆಚ್ಚು ಕಾಲ ಈ ಒಂದು ನಾಗನಹಳ್ಳಿಯಲ್ಲೇ ಅವರು ಪ್ರಚಾರವನ್ನ ನಡೆಸಿದ್ದಾರೆ. ಅಪರ್ಣ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ದರ್ಶನ್ ಕಾಂಗ್ರೆಸ್ ಪರ ಪ್ರಚಾರ ಮಾಡಬಾರ್ದು, ಅವರು ಬರಬಾರ್ದು, ಕಾಂಗ್ರೆಸ್ ಪರ ಪ್ರಚಾರ ಮಾಡಲೇಬಾರ್ದು ಅಂತ ನಾಗನಹಳ್ಳಿಯಲ್ಲಿ ಅಂದ್ರೆ ಮೈಸೂರಿನ ನಾಗನಹಳ್ಳಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ದರ್ಶನ್ ಅವರಿಗೆ ಅಧಿಕಾರ ಹಾಕ್ತಾ ಇದ್ರು. ಆದರೂ ಕೂಡ ದರ್ಶನ್ ಅವರು ಇದೀಗ ನಾಗನಹಳ್ಳಿಗೆ ಬಂದಿದ್ದಾರೆ. ಸೊ ಅಲ್ಲಿ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ದಾರೆ, ಸಿಎಂ ಪರ ಮತ ಯಾಚನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆದರೆ ಅವರ ಅಭಿಮಾನಿಗಳು ಜೈಕಾರ ಕೂಡ ಹಾಕ್ತಾ ಇದ್ದಾರೆ ದರ್ಶನ್ ಅವರಿಗೆ. ಆದರೆ ಜೆಡಿಎಸ್ ಕಾರ್ಯಕರ್ತರಿಂದ ಇದರ ಬಗ್ಗೆ ಒಲವಿಲ್ಲ. ಸೊ ಹೀಗಾಗಿ ಅವರು ಧಿಕ್ಕಾರ ಕೂಗ್ತಾ ಇದ್ದಾರೆ, ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಎಸ್, ದರ್ಶನ್ ಕಾಂಗ್ರೆಸ್ ಪರ ಪ್ರಚಾರ ಮಾಡಬಾರದು, ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮತ ಯಾಚನೆಯನ್ನ ಮಾಡಬಾರದು ಎಂಬ ಕೂಗು ಜೆಡಿಎಸ್ ಕಾರ್ಯಕರ್ತರಿಂದ ನಾಗನಹಳ್ಳಿಯಲ್ಲಿ ಕೇಳಿ ಬರ್ತಾ ಇತ್ತು. ಇನ್ನೊಂದು ನಿಟ್ಟಿನಲ್ಲಿ ಅವರು ಧಿಕ್ಕಾರವನ್ನ ಕೂಡ ಕೂಗ್ತಾ ಇದ್ರು ದರ್ಶನ್ ವಿರುದ್ಧವಾಗಿ. ಆದರೆ ದರ್ಶನ್ ಅವರು ಬರ್ತಾರಾ ಇಲ್ವಾ ಅನ್ನುವಂತ ಇದೇ ಒಂದು ನಿಟ್ಟಿನಲ್ಲಿ ಬರ್ತಾರಾ ಇಲ್ವಾ ಅನ್ನುವಂಥ ಕನ್ಫ್ಯೂಷನ್ಸ್ ಇತ್ತು. ಆದರೆ ಇದೀಗ ದರ್ಶನ್ ಬಂದಿದ್ದಾರೆ, ನಾಗನಹಳ್ಳಿಯಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇನ್ನು ಸಾಕಷ್ಟು ಹೊತ್ತಿರ್ತಾರೆ, ಹಲವಾರು ಹಳ್ಳಿಗಳಿಗೂ ಕೂಡ ಭೇಟಿ ಕೊಡ್ತಾರೆ. ಹಾಗೇನೆ ಸಿಎಂ ಪರವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತಯಾಚನೆ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ
ಮಾಹಿತಿ ನಮ್ಮ ಪ್ರತಿನಿಧಿ ರವಿಯವರು ನೀಡಿದ್ದಾರೆ. ಸೊ ನೀವು ವಿಷುಯಲ್ಸ್ ಅಲ್ಲೂ ಕೂಡ ನೋಡ್ತಾ ಇದ್ದೀರಿ, ಸಾಕಷ್ಟು ಜನರು ಕಾಂಗ್ರೆಸ್ ಕಾರ್ಯಕರ್ತರು ಅವರ ಜೊತೆಗೆ ಸಾಥ್ ನೀಡಿದ್ದಾರೆ. ಸೊ ರೋಡ್ ಶೋನಲ್ಲೂ ಕೂಡ ಪಾಲ್ಗೊಳ್ತಾರೆ, ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮತಯಾಚನೆ ಮಾಡ್ತಾರೆ. ಸ್ಪೆಷಲ್ ಏನಿಲ್ಲ.